ಆತ್ಮೀಯ ವಿದ್ಯಾರ್ಥಿಗಳೇ, ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಅನ್ವಯಿಕ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ. ಪ್ರವೀಣ ಉದ್ದ ಹಿಡಿಯ ಚಮಚದಲ್ಲಿ ಸಲ್ಫರ್ ಪುಡಿಯನ್ನು ತೆಗೆದುಕೊಂಡು ಕಾಯಿಸುತ್ತಾನೆ. ಚಿತ್ರದಲ್ಲಿ ತೋರಿಸಿದಂತೆ ಅದರ ಮೇಲೆ ಗಾಜಿನ ಪ್ರಣಾಳವನ್ನು ಬೋರಲು ಹಾಕಿ ಕಾಯಿಸುತ್ತಾನೆ. ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲನೇ ಪ್ರಶ್ನೆ ನೋಡಿ. ಬಿಡುಗಡೆಯಾದ ಅನಿಲವನ್ನು ಶುಷ್ಕ ನೀಲಿ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ಪ್ರವೀಣ ಏನನ್ನು ಗಮನಿಸುತ್ತಾನೆ? ಏಕೆ? ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ. ಮಕ್ಕಳು ಇಲ್ಲಿ ನೋಡಿ, ಸಲ್ಫರ್ ಪುಡಿಯನ್ನು ಕಾಯಿಸಿದಾಗ ಅದು ಆಮ್ಲಜನಕದೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಈ ಸಲ್ಫರ್ ಡೈಆಕ್ಸೈಡ್ ನೀರಿನ ಉಪಸ್ಥಿತಿಯಲ್ಲಿ ಆಮ್ಲೀಯ ಗುಣವನ್ನು ಪಡೆದುಕೊಳ್ಳುತ್ತೆ. ಏಕೆಂದರೆ ಸಲ್ಫರ್ ಏನಾಗಿದೆ, ಅದೊಂದು ಅಲೋಹ. ಅಲೋಹದ ಆಕ್ಸೈಡುಗಳು ಆಮ್ಲೀಯ ಗುಣವನ್ನು ಹೊಂದಿರುತ್ತವೆ. ಆದರೆ ಶುಷ್ಕವಾದಾಗ, ಅಂದರೆ ಶುಷ್ಕ ನೀಲಿ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ಅದು ಆಮ್ಲೀಯ ಗುಣವನ್ನು ತೋರಿಸೋದಿಲ್ಲ. ಹೀಗಾಗಿ ಏನಾಗುತ್ತೆ ಮಕ್ಕಳೇ, ಶುಷ್ಕ ನೀಲಿ ಲಿಟ್ಮಸ್ ಬಣ್ಣ ಬದಲಾವಣೆ ಆಗುವುದಿಲ್ಲ. ಆದರೆ ಮಕ್ಕಳೇ, ಅದೇ ನೀಲಿ ಲಿಟ್ಮಸ್ಸನ್ನು ಒದ್ದೆ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಲಿಟ್ಮಸ್ನಲ್ಲಿರುವ ನೀರಿನೊಂದಿಗೆ ಸಲ್ಫರ್ ಡೈಆಕ್ಸೈಡ್ ವರ್ತಿಸಿ ಸಲ್ಫ್ಯೂರಸ್ ಆಮ್ಲವಾಗೋದ್ರಿಂದ ಅದು ಆಮ್ಲೀಯ ಗುಣವನ್ನು ಪ್ರದರ್ಶಿಸ್ತಾ ಇದೆ. ಹೀಗಾಗಿ ಒದ್ದೆಯಾದ ನೀಲಿ ಲಿಟ್ಮಸ್ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ ಬರುತ್ತೆ. ಇಲ್ಲಿ ಮತ್ತೊಂದು ಪ್ರಶ್ನೆ ನೀಡಿದ್ದಾರೆ ನೋಡಿ ಮಕ್ಕಳೇ. ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಮೊದಲನೇ ಪ್ರಶ್ನೆ ಆಯಿತು. ಇದು ಎರಡನೇ ಪ್ರಶ್ನೆ ಇದೆ. ಸಲ್ಫರ್ ಪ್ಲಸ್ ಆಕ್ಸಿಜನ್ ಸಲ್ಫರ್ ಡೈ ಆಕ್ಸೈಡ್. ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಎಕ್ಸ್ ಎಂಬ ಲೋಹ ವಾಯ್ ಎಂಬ ಅಲೋಹದೊಂದಿಗೆ ಎಲೆಕ್ಟ್ರಾನುಗಳನ್ನು ವರ್ಗಾವಣೆ ಮಾಡಿಕೊಳ್ಳುವುದರ ಮೂಲಕ ಝೆಡ್ ಎಂಬ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಇಲ್ಲಿ ಎಲೆಕ್ಟ್ರಾನುಗಳು ಏನಾಗಿದೆ ಮಕ್ಕಳೇ, ವರ್ಗಾವಣೆ ಆಗಿದೆ. ಝೆಡ್ ಸಂಯುಕ್ತದಲ್ಲಿರುವ ಬಂಧ ಯಾವುದು? ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧವನ್ನು ಅಯಾನಿಕ್ ಬಂಧ ಅಂತ ಕರೆಯೋದ್ರಿಂದ ಇಲ್ಲಿ ಉಂಟಾಗಿರುವ ಬಂಧ ಅಯಾನಿಕ್ ಬಂಧ. ಎರಡನೇ ಪ್ರಶ್ನೆ ನೋಡಿ. ಝೆಡ್ ಸಂಯುಕ್ತದ ಕುದಿಯುವ ಬಿಂದು ಮತ್ತು ಕರಗುವ ಬಿಂದುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಲ್ಲಿ ಝೆಡ್ ಸಂಯುಕ್ತ ಏನಿದೆ ಅಲ್ಲ, ಇದು ಅಯಾನಿಕ್ ಬಂಧದಿಂದ ಉಂಟಾಗಿರೋದ್ರಿಂದ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಾಗಿರುತ್ತದೆ, ಹೆಚ್ಚಾಗಿರುತ್ತದೆ. ಅಯಾನಿಕ್ ಸಂಯುಕ್ತಗಳ ನಡುವೆ ಉಂಟಾದಂತಹ ಬಂಧವನ್ನು ಒಡಿಬೇಕಾದರೆ ಮಕ್ಕಳೇ ಹೆಚ್ಚಿನ ಶಕ್ತಿ ಬೇಕಾಗಿರೋದ್ರಿಂದ ಅವುಗಳ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಾಗಿದೆ, ಹೆಚ್ಚಾಗಿದೆ. ಇಲ್ಲಿ ನೋಡಿ, ಝೆಡ್ ಸಂಯುಕ್ತವು ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ನಲ್ಲಿ ಕರಗುತ್ತದೆಯೇ? ಇಲ್ಲ. ಏಕೆಂದರೆ ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ ಹೊರತು ಅವು ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ನಲ್ಲಿ ಏನಾಗಲ್ಲ, ಕರಗಲ್ಲ. ಉದಾಹರಣೆಗೆ ಅಡುಗೆ ಉಪ್ಪು ಏನಿದೆಯಲ್ಲ, ಅದು ಕೂಡ ಅಯಾನಿಕ್ ಸಂಯುಕ್ತ. ಅಡುಗೆ ಉಪ್ಪು ನೀರಿನಲ್ಲಿ ಕರಗುತ್ತದೆ, ಆದರೆ ಅದು ಕೂಡ ಏನಾಗಲ್ಲ, ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ನಲ್ಲಿ ಕರಗೋದಿಲ್ಲ. ಹೀಗಾಗಿ ಝೆಡ್ ಸಂಯುಕ್ತವು ಕೂಡ ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ನಲ್ಲಿ ಕರಗುವುದಿಲ್ಲ. ಮುಂದಿನ ಪ್ರಶ್ನೆ ನೋಡಿ. ಝೆಡ್ ಸಂಯುಕ್ತವು ಉತ್ತಮ ವಿದ್ಯುತ್ ವಾಹಕವಾಗಿದೆಯೇ? ಝೆಡ್ ಸಂಯುಕ್ತ ಘನಸ್ಥಿತಿಯಲ್ಲಿದ್ದರೆ ಅದು ವಿದ್ಯುತ್ ಪ್ರವಹಿಸಲು ಬಿಡುವುದಿಲ್ಲ. ಆದರೆ ಮಕ್ಕಳೇ, ಇದೇ ಝೆಡ್ ಸಂಯುಕ್ತ ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿದ್ದರೆ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎಕ್ಸ್ ಎಂಬ ಅಲೋಹ ವಾಯ್ ಮತ್ತು ಝೆಡ್ ಎಂಬ ಎರಡು ರೂಪಗಳಲ್ಲಿ ದೊರೆಯುತ್ತದೆ. ವಾಯ್ ನೈಸರ್ಗಿಕವಾದ ಅತ್ಯಂತ ಕಠಿಣ ವಸ್ತುವಾದರೆ ಝೆಡ್ ಉತ್ತಮ ವಿದ್ಯುತ್ ವಾಹಕವಾಗಿದೆ.
ಇಲ್ಲಿ ಎಕ್ಸ್, ವಾಯ್ ಮತ್ತು ಝಡ್ಗಳನ್ನು ಹೆಸರಿಸಿರಿ ಅಂತ ಕೇಳಲಾಗಿದೆ. ಅತ್ಯಂತ ಕಠಿಣ ವಸ್ತು ಅಂತಂದರೆ ಅದು ವಜ್ರ. ಹೀಗಾಗಿ ಎಕ್ಸ್ ಏನಾಗುತ್ತೆ ಮಕ್ಕಳೇ? ಇಂಗಾಲವಾಗುತ್ತೆ. ವಾಯ್ ಏನಾಯಿತು? ವಜ್ರ ಆಯಿತು. ಇನ್ನು ಝೆಡ್ ಅಂತ ಕೇಳಿದ್ದಾರೆ. ಝೆಡ್ ಇಂಗಾಲದ ಬಹುರೂಪವಾದ ಗ್ರಫೈಟ್ ಆಗುತ್ತೆ, ಏಕೆಂದರೆ ಗ್ರಫೈಟ್ ಉತ್ತಮವಾದ ವಿದ್ಯುತ್ ವಾಹಕವಾಗಿದೆ. ಕೆಳಗಡೆ ಪ್ರಶ್ನೆ ನೋಡಿ. ಎಕ್ಸ್ ಆಮ್ಲಜನಕದೊಂದಿಗೆ ವರ್ತಿಸಿ ಎಕ್ಸ್ ಓ ಟೂ ಆಗುತ್ತದೆ. ಈ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ ಎಕ್ಸ್ ಲೋಹವೋ ಅಥವಾ ಅಲೋಹವೋ? ಇಲ್ಲಿ ನೀಲಿ ಲಿಟ್ಮಸ್ ಏನಾಗ್ತಾ ಇದೆ? ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಹೀಗಾಗಿ ಈ ಆಕ್ಸೈಡ್ ಏನಾಗಿದೆ? ಆಮ್ಲೀಯ ಗುಣವನ್ನು ತೋರಿಸ್ತಾ ಇದೆ. ಆಮ್ಲೀಯ ಗುಣವನ್ನು ಅಲೋಹದ ಆಕ್ಸೈಡ್ಗಳು ತೋರಿಸೋದ್ರಿಂದ ಇದು ಅಲೋಹವಾಗಿದೆ. ಏಕೆಂದರೆ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ತೋರಿಸುತ್ತವೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎ ಎಂಬ ಲೋಹವು ನಮ್ಮ ಆಹಾರದ ಪ್ರಮುಖ ಘಟಕವಾಗಿದೆ. ಇದು ಬಿ ಮತ್ತು ಸಿಗಳೆಂಬ ಎರಡು ವಿಧದ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಬಿ ಎಂಬ ಆಕ್ಸೈಡ್ ವಿಷಕಾರಿಯಾಗಿದೆ ಹಾಗೂ ಸಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ. ಇಲ್ಲಿ ಕೊಟ್ಟಂತಹ ಕ್ಲೂಗಳನ್ನು ನಾವು ನೋಡಿದಾಗ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಎರಡು ವಿಧದ ಆಕ್ಸೈಡ್ಗಳಂದರೆ ಒಂದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ, ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಹೀಗಾಗಿ ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ. ಎ ಏನಿದೆ, ಬಿ ಏನಿದೆ ಹಾಗೂ ಸಿ ಏನಿದೆ ಅಂತ ಕೇಳಿದ್ದಾರೆ. ಎ ಏನಾಯಿತು? ಕಾರ್ಬನ್ ಅಥವಾ ಇಂಗಾಲ. ಬಿ ಏನಾಗುತ್ತೆ? ಇಂಗಾಲದ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್. ಸಿ ಏನಾಗುತ್ತೆ? ಕಾರ್ಬನ್ ಡೈ ಆಕ್ಸೈಡ್. ಕೆಳಗಡೆ ನೋಡಿ, ಇಲ್ಲಿ ಎರಡನೇ ಪ್ರಶ್ನೆ ನೀಡಲಾಗಿದೆ. ಎ ಆಧುನಿಕ ಆವರ್ತಕ ಕೋಷ್ಟಕದ ಯಾವ ಗುಂಪಿಗೆ ಸೇರಿದೆ? ಎ ಕಾರ್ಬನ್ ಆಗಿದೆ. ಹೀಗಾಗಿ ಎ ಕಾರ್ಬನ್ ಆಗಿರೋದ್ರಿಂದ ಅದರ ಪರಮಾಣು ಸಂಖ್ಯೆ 6. ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೆದ್ರೆ 2 ಮತ್ತು 4 ಆಗುತ್ತೆ. 4 ಇರೋದ್ರಿಂದ ಇಲ್ಲಿ 10 ಕೂಡಿಸ್ಕೋತೀವಿ. ಹೀಗಾಗಿ ಇದು 14 ಗುಂಪಿಗೆ ಸೇರಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಎಕ್ಸ್ ಎಂಬ ಲೋಹೀಯ ಅದಿರು ದುರ್ಬಲ ಎಚ್ ಸಿ ಎಲ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವು ಆಗತಾನೇ ತಯಾರಿಸಿದ ಸುಣ್ಣದ ತಿಳಿನೀರನ್ನು ಹಾಲಿನಂತೆ ಬೆಳ್ಳಗಾಗಿಸುತ್ತದೆ. ವಾಯ್ ಎಂಬ ಮತ್ತೊಂದು ಅದಿರು ದುರ್ಬಲ ಎಚ್ ಸಿ ಎಲ್ನೊಂದಿಗೆ ವರ್ತಿಸಿ ಕೊಳೆತ ಮೊಟ್ಟೆಯ ವಾಸನೆಯನ್ನು ಉಂಟು ಮಾಡುತ್ತದೆ. ಎಕ್ಸ್ ಮತ್ತು ವಾಯ್ ಅದಿರುಗಳಿಂದ ಲೋಹಗಳನ್ನು ಪಡೆಯಲು ಯಾವ ವಿಧಾನವನ್ನು ಅನುಸರಿಸಬೇಕು? ಮಕ್ಕಳೇ, ಇಲ್ಲಿ ಕೊಟ್ಟಂತಹ ಕೆಲವೊಂದು ವಿಷಯಗಳನ್ನು ನೋಡಿಕೊಳ್ಳಿ. ಇಲ್ಲಿ ಆಗತಾನೇ ತಯಾರಿಸಿದ ಸುಣ್ಣದ ತಿಳಿನೀರು ಏನಾಗ್ತಾ ಇದೆ? ಹಾಲಿನಂತೆ ಬೆಳಗಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಬಿಡುಗಡೆಯಾದ ಅನಿಲ ಏನಾಯಿತು? ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ವಾಯ್ ಎಂಬ ಮತ್ತೊಂದು ಅದಿರು ಎಚ್ ಸಿ ಎಲ್ನೊಂದಿಗೆ ಕೊಳೆತ ಮೊಟ್ಟೆಯ ವಾಸನೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಸಲ್ಫೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗೋದ್ರಿಂದ ಮಕ್ಕಳೇ ಎಕ್ಸ್ ಏನಾಗುತ್ತೆ ಅಂದರೆ ಕಾರ್ಬೋನೇಟ್ ಅದಿರಾಗುತ್ತೆ. ಕಾರ್ಬೋನೇಟ್ ಅದಿರಿನಿಂದ ಲೋಹವನ್ನು ನಾವು ಪಡಿಬೇಕಾದ್ರೆ ಕಾಸುವಿಕೆ ವಿಧಾನ ಅಥವಾ ಕ್ಯಾಲ್ಸಿನೇಷನ್ ವಿಧಾನವನ್ನು ಬಳಸಬೇಕಾಗತ್ತೆ. ಕ್ಯಾಲ್ಸಿನೇಷನ್ ವಿಧಾನ ಅಂದರೆ ಇಲ್ಲಿ ಕಡಿಮೆ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಏನು ಮಾಡಲಾಗುತ್ತೆ, ಅದಿರನ್ನು ಕಾಯಿಸಲಾಗುತ್ತೆ. ಅದೇ ರೀತಿ ವಾಯ್ ಏನಿದೆ ಅಲ್ಲ ಮಕ್ಕಳೇ, ದುರ್ಬಲ ಎಚ್ ಸಿ ಎಲ್ನೊಂದಿಗೆ ಹೈಡ್ರೋಜನ್ ಸಲ್ಫೈಡ್ ಅದಿರನ್ನು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಇದು ಸಲ್ಫೈಡ್ ಅದಿರಾಗಿದೆ. ಹಾಗೂ ಇಲ್ಲಿ ಹುರಿಯುವಿಕೆ ಅಥವಾ ರೋಸ್ಟಿಂಗ್ ವಿಧಾನವನ್ನು ಬಳಸಲಾಗುತ್ತೆ. ಹುರಿಯುವಿಕೆ ಅಂತಂದರೆ ಇಲ್ಲೇನಾಗುತ್ತೆ ಮಕ್ಕಳೇ, ಅಧಿಕ ಗಾಳಿ ಹಾಗೂ ಅಧಿಕ ಉಷ್ಣತೆಯಲ್ಲಿ ಅದಿರನ್ನು ಕಾಯಿಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇ ಎಂಬ ಧಾತು
ಓಟು ಜೊತೆಗೆ ವರ್ತಿಸಿ E2O ಎಂಬ ಆಕ್ಸೈಡನ್ನು ಉಂಟು ಮಾಡುತ್ತದೆ. ಈ ಆಕ್ಸೈಡ್ ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಇಲ್ಲಿ ಎರಡು ಪ್ರಶ್ನೆ ನೀಡಿದ್ದಾರೆ ನೋಡಿ ಮಕ್ಕಳೇ. ಮೊದಲನೇ ಪ್ರಶ್ನೆ, ಈ ಧಾತುವಿನ ವೆಲೆನ್ಸಿ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು ಅಂತ. ಅಂದರೆ ಇಲ್ಲಿ ಉಂಟಾಗಿರೋ ಸಂಯುಕ್ತ ಏನಿದೆ ಮಕ್ಕಳೇ, E2O ಇದೆ. ಹೀಗಾಗಿ ಇಲ್ಲಿ ನಾವು ವೆಲೆನ್ಸಿಯನ್ನು ಬರೆದ್ರೆ ಈಯ ವೆಲೆನ್ಸಿ ಏನಾಗುತ್ತೆ, ಒಂದಾಗುತ್ತೆ. ಓನ ವೆಲೆನ್ಸಿ ಏನಾಗುತ್ತೆ, ಎರಡಾಗುತ್ತೆ. ಏಕೆಂದರೆ ಮಕ್ಕಳೇ, ಕ್ರಿಸ್ ಕ್ರಾಸ್ ಮೆಥಡ್ನಲ್ಲಿ ವೆಲೆನ್ಸಿಯನ್ನು ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡಿ ಬರೆಯೋದ್ರಿಂದ ಈಯ ವೆಲೆನ್ಸಿ ಏನಾಯಿತು, ಪ್ಲಸ್ ಒಂದು, ಓನ ವೆಲೆನ್ಸಿ ಮೈನಸ್ ಎರಡು. ಆದ್ದರಿಂದ ಇಲ್ಲಿ ವೆಲೆನ್ಸಿ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆ ಏನಾಗುತ್ತೆ, ಒಂದು. ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ, ಈ ಧಾತು ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತದ ಅನುಸೂತ್ರ ಬರೆಯಿರಿ ಅಂತ ಕೇಳಲಾಗಿದೆ. ಈ ಮತ್ತು ಕ್ಲೋರಿನ್, ಈಯ ವೆಲೆನ್ಸಿ ಪ್ಲಸ್ ಒನ್ ಇದೆ, ಕ್ಲೋರಿನ್ ವೆಲೆನ್ಸಿ ಮೈನಸ್ ಒಂದಿದೆ. ಕ್ರಿಸ್ ಕ್ರಾಸ್ ಮೆಥಡ್ ಪ್ರಕಾರ ಇಲ್ಲಿ ಸಿಗುವಂತಹ ಸಂಯುಕ್ತ ಏನಾಯಿತು, ECl ಸಂಯುಕ್ತ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಎಕ್ಸ್ ಎಂಬ ಸಂಯುಕ್ತ ಮತ್ತು ಅಲ್ಯೂಮಿನಿಯಮನ್ನು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಇಲ್ಲಿ ಮೂರು ಪ್ರಶ್ನೆ ಕೊಡಲಾಗಿದೆ. ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ, ಎಕ್ಸ್ ಸಂಯುಕ್ತ ಯಾವುದು? ಎಕ್ಸ್ ಸಂಯುಕ್ತ ಏನಾಗುತ್ತೆ ಮಕ್ಕಳೇ, ಫೆರಿಕ್ ಆಕ್ಸೈಡ್ ಆಗುತ್ತೆ. ಫೆರಿಕ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂನೊಂದಿಗಿನ ವರ್ತನೆಯನ್ನು ಥರ್ಮೈಟ್ ಕ್ರಿಯೆ ಅಂತ ಕರೆಯಲಾಗುತ್ತೆ. ಆದ್ದರಿಂದ ಈ ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಮಕ್ಕಳೇ, ಥರ್ಮೈಟ್ ಕ್ರಿಯೆ. ಈ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೀಲಿಕ್ಕೆ ಹೇಳಿದ್ದಾರೆ ಮಕ್ಕಳೇ. ಹೀಗಾಗಿ ಇದೇನಾಗುತ್ತೆ, Fe2O3 ಪ್ಲಸ್ ಅಲ್ಯೂಮಿನಿಯಂ, ಇದು ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಕಬ್ಬಿಣ ಪ್ಲಸ್ ಇಲ್ಲಿ ಅಗಾಧ ಪ್ರಮಾಣದ ಉಷ್ಣ ಬಿಡುಗಡೆ ಆಗುತ್ತೆ. ಸಮೀಕರಣವನ್ನು ಸರಿದೂಗಿಸೋಣ ಮಕ್ಕಳೇ. ಇಲ್ಲಿ ಎರಡು ಬರುತ್ತೆ, ಅದೇ ರೀತಿ ಇಲ್ಲಿ ಕೂಡ ಏನಾಗುತ್ತೆ, ಎರಡು ಬರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಗಾಧ ಪ್ರಮಾಣದ ಉಷ್ಣ ಬಿಡುಗಡೆ ಆಗೋದ್ರಿಂದ ಇಲ್ಲಿ ದೊರೆಯುತ್ತಿರುವಂತಹ ಕಬ್ಬಿನ ದ್ರವ ರೂಪದಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಈ ದ್ರವರೂಪದ ಕಬ್ಬಿಣವನ್ನು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಸ್ತಾರೆ. ಉಷ್ಣ ಇಲ್ಲಿ ಬಿಡುಗಡೆ ಆಗೋದ್ರಿಂದ ಈ ಕ್ರಿಯೆಯನ್ನು ಏನಂತ ಕರೀತಾರೆ, ಥರ್ಮೈಟ್ ಕ್ರಿಯೆ ಅಂತ ಕರೆಯಲಾಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಎಕ್ಸ್ ಎಂಬ ಹಳದಿ ಬಣ್ಣದ ಪುಡಿಯು ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಕರಗುತ್ತದೆ. ಇದು ನೀಲಿ ಬಣ್ಣದ ಜ್ವಾಲೆಯೊಂದಿಗೆ ಉರಿದು ಘಾಟು ವಾಸನೆಯ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಅನಿಲವು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಎಕ್ಸ್ ವಸ್ತುವನ್ನು ಗುರುತಿಸಿರಿ. ಎಕ್ಸ್ ವಸ್ತು ಏನಿದೆ ಅಲ್ಲ, ಇದು ಹಳದಿ ಬಣ್ಣದ ಪುಡಿಯಾಗಿದೆ ಹಾಗೂ ಇದು ನೀಲಿ ಬಣ್ಣದ ಜ್ವಾಲೆಯೊಂದಿಗೆ ಉರಿದು ಘಾಟು ವಾಸನೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಎಕ್ಸ್ ಏನಾಯಿತು, ಸಲ್ಫರ್ ಆಗುತ್ತೆ. ಎರಡನೇ ಪ್ರಶ್ನೆ ನೋಡಿ, ಅದು ಗಾಳಿಯಲ್ಲಿ ಉರಿದಾಗ ಉಂಟಾಗುವ ಸಂಯುಕ್ತದ ರಾಸಾಯನಿಕ ಸಮೀಕರಣ ಬರೆಯಿರಿ. ಸಲ್ಫರ್ ಪ್ಲಸ್ ಆಕ್ಸಿಜನ್ ಸಲ್ಫರ್ ಡೈಆಕ್ಸೈಡ್. ಮೂರನೇ ಪ್ರಶ್ನೆ ನೋಡಿ, ಎಕ್ಸ್ ವಸ್ತು ಲೋಹವೋ ಅಥವಾ ಅಲೋಹವೋ? ಇಲ್ಲಿ ನೋಡಿ ಮಕ್ಕಳೇ, ಈ ಅನಿಲ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅಂದರೆ ಇಲ್ಲಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ ಅಂದರೆ ಇದಕ್ಕೆ ಆಮ್ಲೀಯ ಗುಣ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲೋಹದ ಆಕ್ಸೈಡುಗಳು ಆಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ಸಲ್ಫರ್ ಏನಾಗುತ್ತೆ ಅಥವಾ ಎಕ್ಸ್ ಎಂಬ ವಸ್ತು ಏನಾಯಿತು ಮಕ್ಕಳೇ, ಅಲೋಹವಾಗುತ್ತೆ. ಕಾರಣ ಕೊಡಿ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಚಿನ್ನ, ಪ್ಲಾಟಿನಂ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಚಿನ್ನ, ಪ್ಲಾಟಿನಂ ಮತ್ತು ಬೆಳ್ಳಿ ಏನಿವೆ ಅಲ್ಲ ಮಕ್ಕಳೇ, ಇವು ಉತ್ತಮ ಪತ್ರಶೀಲತೆ ಹಾಗೂ ತಾಂತವತೆ ಗುಣಗಳನ್ನು ಹೊಂದಿವೆ. ಅದರ ಜೊತೆಗೆ ಈ ಮೂರು ಲೋಹಗಳು ಹೊಳಪನ್ನು ಹೊಂದಿವೆ ಹಾಗೂ ಇವು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರೋದ್ರಿಂದ ಇವುಗಳನ್ನು ಆಭರಣಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರೆ, ಬಳಕೆಯನ್ನು ಮಾಡಲಾಗುತ್ತೆ. ಎರಡನೇ ಪ್ರಶ್ನೆ ನೋಡಿ,
ಅಲ್ಯೂಮಿನಿಯಂ ಅತ್ಯಂತ ಕ್ರಿಯಾಶೀಲವಾದ ಲೋಹವಾಗಿದೆ. ಆದರೂ ಕೂಡ ಇದನ್ನು ಅಡುಗೆ ತಯಾರಿಸುವ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಏಕೆಂದರೆ ಮಕ್ಕಳೇ, ಅಲ್ಯೂಮಿನಿಯಂ ವಾತಾವರಣದಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಪಾತ್ರೆಗಳ ಮೇಲೆ ತೆಳುವಾದ ಅಲ್ಯೂಮಿನಿಯಂ ಆಕ್ಸೈಡ್ನ ಪದರು ಉಂಟಾಗುತ್ತದೆ. ಇದು ಅಲ್ಯೂಮಿನಿಯಂ ಪುನಃ ನಶಿಸುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟುತ್ತದೆ. ಹೀಗಾಗಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ಆಹಾರ ಪದಾರ್ಥಗಳು ಅಲ್ಯೂಮಿನಿಯಂ ಜೊತೆಗೆ ಏನಾಗಲ್ಲ, ವರ್ತನೆಯನ್ನು ಮಾಡುವುದಿಲ್ಲ. ತಾಮ್ರದ ಪಾತ್ರೆಗಳನ್ನು ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣಿನಿಂದ ಸ್ವಚ್ಛಗೊಳಿಸುತ್ತಾರೆ. ಏಕೆಂದರೆ ಮಕ್ಕಳೇ, ತಾಮ್ರವು ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ತಾಮ್ರದ ಪಾತ್ರೆಯ ಮೇಲೆ ತಾಮ್ರದ ಕಾರ್ಬೋನೇಟ್ನ ತೆಳುವಾದ ಪದರು ಉಂಟಾಗುತ್ತದೆ. ಈ ಪದರೇನಿದೆ ಅಲ್ಲ ಮಕ್ಕಳೇ, ಇದು ನೀರಿನಲ್ಲಿ ಕರಗೋದಿಲ್ಲ. ಆದ್ದರಿಂದ ಕೇವಲ ನೀರಿನಿಂದ ಈ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಆಗೋದಿಲ್ಲ. ಆದರೆ ತಾಮ್ರದ ಕಾರ್ಬೋನೇಟ್ ಏನಿದೆ ಅಲ್ಲ, ಇದು ಪ್ರತ್ಯಾಮ್ಲವಾಗಿದ್ದು ಯಾವಾಗ ನಾವು ಹುಣಸೆಹಣ್ಣಿನಿಂದ ಅಂದರೆ ಹುಣಸೆಹಣ್ಣಿನಲ್ಲಿರುವ ಟಾರ್ಟಾರಿಕ್ ಆಮ್ಲ ಅಥವಾ ಲಿಂಬೆಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆಮ್ಲ ಏನು ಮಾಡುತ್ತೆ ಅಂದರೆ ಈ ಒಂದು ತಾಮ್ರದ ಕಾರ್ಬೋನೇಟ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಆ ಒಂದು ತಾಮ್ರದ ಕಾರ್ಬೋನೇಟ್ನ ಪ್ರತ್ಯಾಮ್ಲವನ್ನು ತಟಸ್ಥಗೊಳಿಸುತ್ತದೆ. ಹೀಗಾಗಿ ತಾಮ್ರದ ಕಾರ್ಬೋನೇಟ್ ಪದರು ನೀರಿನಲ್ಲಿ ಕರಗಿ ಪಾತ್ರೆಗಳೇನಾಗುತ್ತವೆ, ಸ್ವಚ್ಛವಾಗುತ್ತವೆ. ಕ್ಯಾಲ್ಶಿಯಂ ನೀರಿನಲ್ಲಿ ತೇಲಲು ಕಾರಣವೇನು? ಕ್ಯಾಲ್ಶಿಯಂ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಕ್ಯಾಲ್ಶಿಯಂನ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿದೆ. ಆದರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಅದರ ಮೇಲೆ ಅಂಟಿಕೊಳ್ಳೋದ್ರಿಂದ ಕ್ಯಾಲ್ಶಿಯಂನ ಸಾಂದ್ರತೆ ಕಡಿಮೆಯಾಗುತ್ತೆ ಹಾಗೂ ಅದು ನೀರಿನಲ್ಲಿ ತೇಲುತ್ತದೆ.